ಯಾವುದೇ ಒಂದು ಮೊಬೈಲ್ ನಂಬರ್ ಇಟ್ಕೊಂಡು ಎಕ್ಸಾಕ್ಟ್ ಲೊಕೇಶನ್ ನಾವು ಟ್ರೇಸ್ ಮಾಡಬಹುದಾ, ಮಾಡಕ್ಕಾಗುತ್ತಾ? ಇದ್ರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ತಿಳ್ಕೊಳಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈಗಾಗಲೇ ನೀವು ಗೂಗಲ್ ಅಲ್ಲಿ ಸಾಕಷ್ಟು ಬಾರಿ ಸರ್ಚ್ ಮಾಡಿರ್ತೀರಾ ಮೊಬೈಲ್ ನಂಬರ್ನ ಹಾಕಿ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದೆ, ಯಾವ ನೆಟ್ವರ್ಕ್ ಅವ್ರು ಯೂಸ್ ಮಾಡ್ತಿದ್ದಾರೆ, ಯಾವ ಏರಿಯಾ ಇದ್ದಾರೆ, ಯಾವ ರೋಡಲ್ಲಿ ಇದ್ದಾರೆ ಅಂತ ತಿಳ್ಕೊಬಹುದಾ ಅಂತ ಸಿಕ್ಕಾಪಟ್ಟೆ ಗೂಗಲ್ ಅಲ್ಲಿ ಜನ ಸರ್ಚ್ ಮಾಡಿರ್ತಾರೆ. ಆದರೆ ಯಾವುದೇ ಒಂದು ಮೊಬೈಲ್ ನಂಬರ್ ಇಟ್ಕೊಂಡು ನೀವು ಕೇವಲ ಯಾವ ನೆಟ್ವರ್ಕ್ ಪ್ರೊವೈಡರ್ ಯಾರು, ಯಾವ ಕಂಪ್ನಿ ಅವರು ಯೂಸ್ ಮಾಡ್ತಾರೆ, ಯಾವ ಸ್ಟೇಟ್ ಅಂತ ತಿಳ್ಕೊಬೋದು. ಇನ್ ಕೇಸ್ ಅವ್ರು ಯಾರು ಯೂಸರ್ ಇರ್ತಾರೆ ಆ ನಂಬರ್ನ ಪೋರ್ಟ್ ಮಾಡಿದ್ರು ಕೂಡ ನಿಮಗೆ ಕಂಪ್ನಿ ನೇಮ್ ಕೂಡ ಕರೆಕ್ಟಾಗಿ ಕೆಲವೊಂದು ವೆಬ್ಸೈಟ್ಗಳು ತೋರಿಸಲ್ಲ. ಎಕ್ಸಾಂಪಲ್, ಈಗ ನಾನು ಜಿಯೋ ಯೂಸ್ ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ಳಿ, ಜಿಯೋ ನೆಟ್ವರ್ಕ್ ಪ್ರೊವೈಡರ್ ಯಾರಿರ್ತಾರೆ ಅವ್ರು ಮಾತ್ರ ಯಾವ ಟವರ್ಗೆ ಅವ್ರ ಲಾಸ್ಟ್ ಕಾಲ್ ಕ್ಯಾಚ್ ಆಗಿತ್ತು ಮತ್ತು ಆ ಟವರ್ ಲೊಕೇಶನ್ ಎಲ್ಲಿದೆ ಅಂತ ಮಾತ್ರ ಹೇಳ್ಬೋದು. ಇದೇ ರೂಟಲ್ಲಿದ್ದಾರೆ, ಇದೇ ದಾರಿಲಿದ್ದಾರೆ ಅಂತ ಯಾವುದೇ ಕಾರಣಕ್ಕೂ ಹೇಳೋಕ್ಕೆ ಚಾನ್ಸ್ ಇಲ್ಲ. ಹಾಗೂ ಹೇಳಬೇಕು ಅಂದರೆ ಅವ್ರ ಮೊಬೈಲಲ್ಲಿ ಜಿ ಪಿ ಎಸ್ ಆನ್ ಆಗಿರಬೇಕು, ನೆಟ್ ಆನ್ ಆಗಿರಬೇಕು, ಅವರ ಮೊಬೈಲ್ EMI ಅಡ್ರೆಸ್ ಸೇರಿದಂತೆ ಸರ್ವರ್ ಡೀಟೇಲ್ಸ್ ಸೇರಿದಂತೆ ಎಲ್ಲ ಡೀಟೇಲ್ಸು ನಮ್ಮ ಕಡೆ ಇದ್ದು ನೆಟ್ವರ್ಕ್ ಪ್ರೊವೈಡರು ಅನುಮತಿ ಕೊಟ್ಟು ಪೊಲೀಸ್ ಕಡೆಯಿಂದ ನೀವು ಸೈಬರ್ ಕ್ರೈಮಿಂದ ಅನುಮತಿ ತೊಗೊಂಡ್ರೆ ಮಾತ್ರ, ಅದು ನಿಮಗೆ ಜೆನ್ಯೂನ್ ಕಾರಣ ಆಗಿದ್ರೆ ಮಾತ್ರ ಪೊಲೀಸ್ ಕೂಡ ನಿಮಗೆ ಹೆಲ್ಪ್ ಮಾಡ್ತಾರೆ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಜನಸಾಮಾನ್ಯರಿಗೆ ಯಾವುದೇ ಮೊಬೈಲ್ ನಂಬರ್ನ ಇಟ್ಕೊಂಡು ಎಕ್ಸಾಕ್ಟ್ ಲೊಕೇಶನ್ ತಿಳ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಪೊಲೀಸ್ ಅವರು ಕೂಡ ಇದನ್ನು ಹೇಗೆ ವರ್ಕ್ ಮಾಡ್ತಾರೆ ಅಂದರೆ, FIR ಆದಮೇಲೆ ಕೆಲವೊಂದು ಎಷ್ಟೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ, ಅದನ್ನು ಅವ್ರ ನೆಟ್ವರ್ಕ್ ಪ್ರೊವೈಡರ್ಗೆ ತಲುಪಿಸಿ ಆ ಲಾಸ್ಟ್ ಕಾಲ್ ಯಾವಾಗಿದೆ, ಯಾವ್ಯಾವ ಕಾಲ್ ಡೀಟೇಲ್ಸ್ ಆಗಿರ್ಬೋದು, ಮತ್ತು ಲಾಸ್ಟ್ ಕಾಲ್ ಆಗಿರ್ಬೋದು, ಮತ್ತು ಮೊಬೈಲು ಸ್ವಿಚ್ ಆಫ್ ಆಗೋಕ್ಕಿಂತ ಮುಂಚೆ ಯಾವ ಟವರ್ಗೆ ಅವರ ಸಿಗ್ನಲ್ ಹೋಗಿದೆ ಅಂತ ಮಾತ್ರ ಕಂಡುಹಿಡಿಬಹುದೇ ಹೊರತು ಇದೇ ಲೊಕೇಶನಲ್ಲಿ, ಇದೇ ರೋಡಲ್ಲಿ ಇದ್ದಾರೆ, ಇದೇ ಎಕ್ಸಾಕ್ಟ್ ಲೊಕೇಶನಲ್ಲಿ ಇದ್ದಾರೆ ಅಂತ ಕಂಡುಹಿಡಿಯೋಕ್ಕೆ ಸಾಧ್ಯವೇ ಇಲ್ಲ. ಇನ್ನು ನೀವು ಕೂಡ ಈ ಗೂಗಲಲ್ಲಿ ಸರ್ಚ್ ಮಾಡಿ ಕೆಲವೊಂದು ವೆಬ್ಸೈಟಲ್ಲಿ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ನ ಯಾವುದೇ ಕಾರಣಕ್ಕೂ ಹಾಕಕ್ಕೆ ಹೋಗಬೇಡಿ. ಇದರಿಂದ ನಿಮಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಎಷ್ಟೊಂದು ಮೆಸೇಜಸ್ ಬರೋ ಚಾನ್ಸಸ್ ಕೂಡ ಇರುತ್ತೆ. 20,000 ಕ್ರೆಡಿಟ್ ನಿಮ್ಮ ಅಕೌಂಟ್ಗೆ ಆಗುತ್ತೆ, ಕಂಗ್ರಾಚುಲೇಷನ್, ನೀವು ನಿಮ್ಮ ಪರ್ಸನಲ್ ಅಕೌಂಟ್ ಡೀಟೇಲ್ಸ್ನ ಈ ವೆಬ್ಸೈಟಲ್ಲಿ ನೀವು ಹಾಕಿ ಅಂತ ಎಷ್ಟೊಂದು ಬರುತ್ತೆ. ಸೊ ಯಾವುದೇ ಕಾರಣಕ್ಕೂ ಯಾವ ವೆಬ್ಸೈಟಲ್ಲೂ ನಿಮ್ಮ ಇಮೇಲ್ ಅಡ್ರೆಸ್ ಆಗಿರ್ಬೋದು, ನಿಮ್ಮ ಮೊಬೈಲ್ ನಂಬರ್ ಮತ್ತು ನಿಮ್ಮ ನೇಮ್ ಅಡ್ರೆಸ್ ಯಾವುದೇ ನಿಮ್ಮ ಪರ್ಸನಲ್ ಡೀಟೇಲ್ಸ್ನ ಹಾಕಕ್ಕೆ ಹೋಗ್ಬೇಡಿ. ಇದರಿಂದ ನಿಮಗೆ ಅನಾನುಕೂಲನೇ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಮೊಬೈಲ್ ನಂಬರ್ನ ಇಟ್ಕೊಂಡು ಎಕ್ಸಾಕ್ಟ್ ಲೊಕೇಶನ್ನ ಟ್ರೇಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಫೇಕ್, ಯಾವುದೋ ಯೂಟ್ಯೂಬರ್ ಹೇಳಿದ್ದಾರೆ, ಯಾವುದೋ ವೆಬ್ಸೈಟಲ್ಲಿ ತೋರಿಸಿದ್ದಾರೆ ಎಕ್ಸಾಕ್ಟ್ ಲೊಕೇಶನ್ನ ನೀವು ನಾವು ಹುಡುಕ್ಕೊಡ್ತೀವಿ, ಇಷ್ಟು ಅಮೌಂಟ್ ಪೇ ಮಾಡಿ ಅಥವಾ ಫ್ರೀ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಹಾಕಿ ಸೈನ್ ಇನ್ ಆಗಿ ಲಾಗಿನ್ ಆಗಿ ಆಮೇಲೆ ನಿಮಗೆ ಲೊಕೇಶನ್ ತೋರಿಸ್ತೀವಿ ಅಂತ ಹೇಳೋದಿಲ್ಲ, ಸುಳ್ಳು. ಸೊ ನೀವು ಯಾವುದೇ ಕಾರಣಕ್ಕೂ ಆ ಥರ ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ಪರ್ಸನಲ್ ಡೀಟೇಲ್ಸ್ನ ಶೇರ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಯಿತು ಅಂತ ನಾನು ಅಂದ್ಕೊತೀನಿ. ಇದೇ ಥರದ ಎಲ್ಲ ವೀಡಿಯೋಗಳು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಈ ಮಾಹಿತಿ ತಿಳಿಲಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.